ಕನ್ನಡದಲ್ಲಿ ಟೆಕ್ ಇನ್ಫಾರ್ಮೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೇಟೆಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದರೆ ಹಾಗೆ ಮೇಂಟೈನ್ ಮಾಡಿ. ನಾನ್ ವಾಸವು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ಫ್ರೆಂಡ್ಸ್ ನೀವು ನೋಡಿದ್ರಲ್ಲ, ಸೊ ಡಮ್ ಡಮ್ ಅಂತ ಸೌಂಡು. ಸೊ ಫ್ರೆಂಡ್ಸ್, ನಾವು ಈ ದಿವಾಲಿನ ಯಾಕೆ ಪೀಸ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಬಾರ್ದು? ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಗೊತ್ತಿರ್ಬೋದು, ಸೊ ನಾವು ಈ ಕ್ರ್ಯಾಕರ್ಸ್ನ ಯೂಸ್ ಮಾಡೋದ್ರಿಂದ ಎಷ್ಟೊಂದೆಲ್ಲ ನಮಗೆ ತೊಂದರೆಗಳಾಗ್ತಿದೆ ಅಂತ. ನೀವು ಕ್ರ್ಯಾಕರ್ಸ್ ಯೂಸ್ ಮಾಡಿದ್ರೆ ಇದರಿಂದ ಏರ್ ಪೊಲ್ಯೂಷನ್ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗುತ್ತೆ. ಇಷ್ಟೊಂದೆಲ್ಲ ಪೊಲ್ಯೂಷನ್ ಆದಮೇಲೆ ಸೊ ನಮ್ಮ ಜೊತೆ ಇರೋರಿಗೆ, ನಮಗೆ, ನಿಮಗೆ, ಹಾಗೆ ನಮ್ಮ ಸುತ್ತಮುತ್ತ ಇರೋರಿಗೆ ನಾವೇ ತೊಂದರೆ ಕೊಟ್ಟಂಗೆ ಆಗುತ್ತೆ. ಸೊ ಅದೇ ಅಲ್ದಿರ ನಮ್ಮ ದುಡ್ಡನ್ನ ನಾವೇ ತೊಗೊಂಡು ಬೆಂಕಿನಲ್ಲಿಟ್ಟು ಸುಟ್ಟಂಗೆನೇ ನಾವು ಈ ಕ್ರ್ಯಾಕರ್ಸ್ನ ಯೂಸ್ ಮಾಡೋದ್ರಿಂದ. ಸೊ ಹಾಗನ್ಬಿಟ್ಟು ನೀವು ಯೂಸೇ ಮಾಡಬೇಡಿ, ಕ್ರ್ಯಾಕರ್ಸೇ ಯೂಸ್ ಮಾಡಬೇಡಿ, ಸೊ ಹಾಗೆ ಸೆಲೆಬ್ರೇಷನ್ ಮಾಡಿ ಅಂತ ನಾನು ಹೇಳ್ತಿಲ್ಲ. ಯಾಕೆ ಅಂತಂದರೆ ನಮ್ಮ ಟ್ರೆಡಿಷ್ನಲ್ ಆ ಥರ ಬಂದುಬಿಟ್ಟಿದೆ. ಸೊ ನಾವು ಕ್ರ್ಯಾಕರ್ಸ್ನ ಯೂಸ್ ಮಾಡಲೇಬೇಕು, ಕ್ರ್ಯಾಕರ್ಸ್ನ ಯೂಸ್ ಮಾಡಲೇಬೇಕು, ಆವಾಗಲೇ ನಮಗೊಂದು ಸೆಲೆಬ್ರೇಷನ್ ಅನ್ನೋ ಆ ಒಂದು ಎನ್ವೈರನ್ಮೆಂಟ್ ಬರೋದು. ಸೊ ಹಾಗಾಗಿ ನಾನು ಯೂಸ್ ಮಾಡಬೇಡಿ ಅಂತ ಹೇಳೋದಿಲ್ಲ, ಯೂಸ್ ಮಾಡಿ, ಆದರೆ ಮಿನಿಮಲ್ ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ಸಾಕು, ಸ್ವಲ್ಪ ಯೂಸ್ ಮಾಡಿ ಸಾಕು. ಅದರಿಂದ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು, ನಮಗೂ ದುಡ್ಡು ಖರ್ಚಾಗಬಾರ್ದು, ಹಾಗೆ ಬೇರೆ ನಮ್ಮ ಸರೌಂಡಿಂಗಲ್ಲಿ ಇರೋರ್ಗೂ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಆ ರೀತಿ ನಾವು ಈ ನಮ್ಮ ದೀಪಾವಳಿನ ಸೆಲೆಬ್ರೇಟ್ ಮಾಡೋಣ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ನಾವು ಈ ದೀಪಾವಳಿಯ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ನಾವು ಕ್ರ್ಯಾಕರ್ಸ್ನ ಯೂಸ್ ಮಾಡ್ತೀವಿ. ನಿಮಗೆ ಗೊತ್ತಿರ್ಬೋದು, ನಾವು ಚಿಕ್ಕವರಾಗಿದ್ದಾಗ ನಾವೇ ಹೇಳ್ಕೊತಾ ಇದ್ವಿ, ಎಲ್ಲರ ಮನೆ ಮುಂದೆ ಹೋಗಿ ನೋಡ್ತಿದ್ವಿ, ಓ ಹೇಗಿದೆ ಪೇಪರ್ಸು, ಯಾರ ಮನೆ ಮುಂದೆ ಜಾಸ್ತಿ ಪೇಪರ್ಸ್ ಇರುತ್ತೋ ಅವ್ರ ಮನೆ ಮುಂದೆ ಫುಲ್ ಸೆಲೆಬ್ರೇಷನ್, ತುಂಬ ಸಿಕ್ಕಾಪಟ್ಟೆ ಪಟಾಕಿ ಹೊಡೆದಿದ್ದಾರೆ ಅಂತ ನಾವು ಗೆಸ್ ಮಾಡ್ತಿದ್ವಿ. ಸೊ ಅದೆಲ್ಲ ಒಂದು ಕ್ರೇಜು, ಅದೊಂದೆಲ್ಲ ಒಂದು ಏಜು. ಸೊ ಅದೆಲ್ಲ ನಾವು ದಾಟ್ಕೊಂಡು ಬಂದಮೇಲೆ ಈಗ ನಾವು ಏನು ಯೋಚನೆ ಮಾಡಬೇಕು ಅಂತಂದರೆ, ನಮಗಿಂತ ಚಿಕ್ಕವ್ರು ಏನಿದ್ದಾರೆ, ಹಾಗೆ ನಾವು ಈ ಪೊಲ್ಯೂಷನ್ ಬಗ್ಗೆನೇ ಮಾತಾಡ್ತಾ ಹೋದರೆ ಅದು ನಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ, ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ, ಪ್ರೆಗ್ನೆಂಟ್ ಲೇಡೀಸು ಕೂಡ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಇವು ಮೂರು ಜನ ತುಂಬ ಸೆನ್ಸಿಟಿವ್ ಇರೋದ್ರಿಂದ, ಸೊ ನಾವು ಪೊಲ್ಯೂಷನ್ನ ಈ ಥರ ಸ್ಪ್ರೆಡ್ ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟಾಗಿ ಅದರಿಂದ ತೊಂದರೆಗಳಾಗಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ಈ ರಿಕ್ವೆಸ್ಟ್ ಏನು ಮಾಡ್ಕೊತಿದ್ದೀನಿ, ಈ ಒಂದು ದಿವಾಲಿನ ಪೀಸ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡೋಣ. ಹಾಗೆ ಪೀಸ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಏನು ಮಾಡಬೇಕು? ಏನು ಇವನು ಬರೀ ಪೀಸ್ಫುಲ್ ಪೀಸ್ಫುಲ್ ಅಂತೀರಾ? ನಮ್ಮ ಪೀಸ್ಫುಲ್ ಎಲ್ಲ ಇಲ್ಲ, ವರ್ಷ ಪೂರ್ತಿ ನಾವು ಪಟಾಕಿ ಹೊಡಿತೀವ, ಯಾವಾಗೋ ಒಂದಿನ ಹೊಡಿಯೋದು, ಅದು ಪೀಸ್ಫುಲ್ಲಾಗಿ ಮಾಡು ಅಂತಂದರೆ ಇನ್ನ ಹಬ್ಬ ಏನಕ್ಕೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾರಾ ಫ್ರೆಂಡ್ಸು? ನಮಗೆ ನಿಮ್ಮ ಮೈಂಡ್ ವೈಸ್ ಗೊತ್ತಾಯಿತು. ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಿ, ನೀವು ಸೆಲೆಬ್ರೇಟ್ ಮಾಡಿ, ಹಾಗೆ ನೀವು ಪಟಾಕಿನೂ ಹೊಡೀರಿ, ಆದರೆ ತುಂಬ ಕಡಿಮೆ ಹೊಡೀರಿ. ಆದರೆ ನನ್ನ ಇವತ್ತು ವಿಡಿಯೋ ಮೇನ್ ಉದ್ದೇಶ ಏನು ಅಂತಂದರೆ, ನಿಮಗೆ ಪಟಾಕಿ ಹೊಡಿಯೋದಕ್ಕೋಸ್ಕರ ಒಂದು ಅಪ್ಲಿಕೇಶನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಹೌದು ಫ್ರೆಂಡ್ಸು, ಮೇ ಬಿ ಇದು ದೊಡ್ಡವ್ರಿಗೆ ಇಷ್ಟ ಆಗದಿರಬೋದು, ಬಟ್ ಚಿಕ್ಕವರಂತೂ 100% ಇಷ್ಟಪಟ್ಟೇ ಪಡ್ತಾರೆ. ಅಟ್ಲೀಸ್ಟ್ ಚಿಕ್ಕ ಮಕ್ಕಳ ಮನಸ್ಸನ್ನ ಡೈವರ್ಟ್ ಮಾಡ್ಬೋದು ನಾವು. ನಿಮಗೆ ಗೊತ್ತೇ ಇರ್ಬೋದು, ನಿಮ್ಮ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಅಂತಂದರೆ ಒಂದು ಕವರಲ್ಲಿ ಪಟಾಕಿ ತೊಗೊಂಡು ಒಂದು ಊದ್ಬತ್ತಿ ತೊಗೊಂಡು ಅಂಟಿಸ್ಕೊಂಡು ಹೋಗ್ತಾ ಇರ್ತಾನೆ ರೋಡಲ್ಲಿ, ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೆಲ್ಲ ಇಟ್ಕೊಂಡು ಅವ್ನಿಗೆ ಎಲ್ಲೆಲ್ಲಿ ಮೂಡ್ ಬರುತ್ತೋ ಅಲ್ಲೆಲ್ಲ ಒಂದು ಇಡ್ತಾನೆ, ಒಂದು ಡಮ್ ಅಂತ ಅನ್ನಿಸ್ತಾನೆ. ಸೊ ಇದನ್ನು ಅವಾಯ್ಡ್ ಮಾಡೋಣ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ನಾನೊಂದು ಅಪ್ಲಿಕೇಶನ್ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಏನು ಅಂತಂದರೆ, ಚಿಕ್ಕ ಮಕ್ಕಳು ಒಂದು ಇದಕ್ಕೆ ಜ್ಞಾಪಕಕ್ಕೆ ಬಂತು, ದಯವಿಟ್ಟು ಚಿಕ್ಕ ಮಕ್ಕಳನ್ನ ಸ್ವಲ್ಪ ಕೇರ್ ತೊಗೊಂಡು ನೀವು ಇದು ಮಾಡಿ. ಯಾಕೆಂದರೆ ಅವ್ರುಗಳಿಗೆ ಗೊತ್ತಾಗೋದಿಲ್ಲ, ಈ ಕಾಲದ ಮಕ್ಕಳಂತೂ ಎಷ್ಟು ನಾಟಿ ಅಂತಂದರೆ ಬಾಂಬ್ನ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಅಂಟಿಸ್ತಾರೆ, ಸೊ ರಾಕೆಟ್ನ ಬಾಯಲ್ಲಿ ಇಟ್ಕೊಂಡು ಹಿಂಗೆ ಬಿಡ್ತಾರೆ. ಸೊ ತುಂಬ ಜನ ಇದ್ದಾರೆ ಆ ಥರ ನಾಟಿ ಕೆಲಸಗಳು ಮಾಡೋರು. ಅವ್ರುಗಳಿಗೆ ಅವ್ರಿಗೆ ಪ್ರಾಬ್ಲಮ್ ಆದಮೇಲೆ ಗೊತ್ತಾಗುತ್ತೆ ಏನಾಯಿತು ಅಂತ, ಬಟ್ ಆದರೆ ಪ್ರಾಬ್ಲಮ್ ಆಗ್ಬಿಟ್ಮೇಲೆ ನಾವು ಎಚ್ಚೆತ್ಕೊಂಡು ಏನು ಪ್ರಯೋಜನ? ಸೊ ನೀವು ವರ್ಷದಿಂದ ವರ್ಷಕ್ಕೆ ನೋಡ್ತಾನೆ ಇರ್ಬೋದು, ನ್ಯೂಸಲ್ಲಿ ಎವ್ರಿ ಇಯರ್ ನಾವು ನೋಡ್ತಿದ್ದೀವಿ, ಅವ್ರಿಗೆ ಕಣ್ಣು ಹೋಗಿದೆ, ಅವ್ರಿಗೆ ಅಲ್ಲಿ ಸುಟ್ಟೋಗಿದೆ, ಇಲ್ಲಿ ಸುಟ್ಟೋಗಿದೆ, ಗಾಯ ಆಗಿದೆ. ಸೊ ಸುಮಾರು ಕೇಸಸ್ ಈ ಥರ ಬರ್ತಾ ಇದೆ. ಸೊ ಅದರಿಂದ ನಾನು ಏನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪೇರೆಂಟ್ಸ್ ಆಗಿರೋಂಥ ನೀವುಗಳು ಚಿಕ್ಕ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ, ಹಾಗೆ ದೀಪಾವಳಿ ಆ ರೀತಿ ಒಂದು ಪೀಸ್ಫುಲ್ಲಾಗಿ ಸೆಲೆಬ್ರೇಟ್ ಮಾಡಿ, ನಿಮ್ಮ ಜೊತೆ ಇರೋರಿಗೆ, ನಿಮ್ಮ ಸುತ್ತಮುತ್ತಲ ಇರೋರ್ಗೂ ಒಳ್ಳೆ ರೀತಿ ಒಳ್ಳೆ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಏನದು ಅಪ್ಲಿಕೇಶನ್ನು, ಅಪ್ಲಿಕೇಶನಲ್ಲಿ ಏನಿದೆ, ಆ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡಬೇಕು, ಸೊ ಅದರಿಂದ ಏನು ಪ್ರಯೋಜನ ನಮಗಾಗುತ್ತೆ ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ.
ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಬೇಕಂದ್ರೆ ಪ್ಲೇಸ್ಟೋರ್ನ ಓಪನ್ ಮಾಡಿ ಸರ್ಚ್ ಬಾರಲ್ಲಿ ದಿವಾಲಿ ಕ್ರ್ಯಾಕರ್ ಸಿಮ್ಯುಲೇಟರ್ 2018 ಅಂತ ಟೈಪ್ ಮಾಡಿ ಅದನ್ನ ಎಂಟರ್ ಮಾಡಿ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಅದು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ನೀವು ಅದನ್ನು ಓಪನ್ ಮಾಡಿ ಆಮೇಲೆ ನೀವು ಓಪನ್ ಮಾಡಿದ ತಕ್ಷಣ ನನ್ನನ್ನು ಇಂಟರ್ನೆಟ್ನ ಅಥವಾ ವೈಫೈನ ಆಫ್ ಮಾಡಿ, ಯಾಕೆ ಅಂತಂದರೆ ಇದರಲ್ಲಿ ಪಾಪಪ್ ಆ್ಯಡ್ಸು ನಿಮಗೆ ಡಿಸ್ಟರ್ಬ್ ಮಾಡುತ್ತೆ. ಸೊ ದಿವಾಲಿ ಕ್ರ್ಯಾಕರ್ ಸಿಮ್ಯುಲೇಟರ್ 2018 ನಾನು ಈ ಅಪ್ಲಿಕೇಶನ್ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ನಿಮಗೆ ಪ್ಲೇ ಮತ್ತು ಆಪ್ಷನ್ ಅಂತ ಎರಡು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ನಿಮಗೆ ಬೇಕು ಅಂತಂದರೆ ನೀವು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸೌಂಡ್ನ ಮ್ಯೂಟ್ ಮಾಡೋದು ಅನ್ಮ್ಯೂಟ್ ಮಾಡೋದು ಆಪ್ಷನ್ ನಿಮಗೆ ಕಾಣುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಇದನ್ನು ಅದನ್ನು ಕ್ಯಾನ್ಸಲ್ ಮಾಡಿದಾದಮೇಲೆ ನೆಕ್ಸ್ಟು ಪ್ಲೇ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪ್ಲೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬಾಂಬ್, ಗನ್, ಲೈಟರ್, ಥೀಮ್ ಅಂತ ನಾಲ್ಕು ಆಪ್ಷನ್ ಸಿಗುತ್ತೆ. ನಾನು ಥೀಮ್ನ ನೋಡಿದ್ರೆ ನೀವು ಇಲ್ಲಿ ಡಿಫ್ರೆಂಟ್ ಲೊಕೇಶನ್ಸ್ ನೋಡ್ತಿರ್ಬೋದು. ನಾನು ಫಸ್ಟ್ ಒನ್ನ ಕ್ಲಿಕ್ ಮಾಡ್ತೀನಿ. ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಬಂದಿದ್ದ ಲೊಕೇಶನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಬಂದು ಫಸ್ಟ್ ಲೊಕೇಶನ್ನ ನಾನು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಹಾಗೆ ಲೈಟರ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಫ್ರೆಂಟ್ ಲೈಟರ್ಸ್ನ ಇಲ್ಲಿ ನೀವು ನೋಡ್ಬೋದು. ನಿಮ್ಗೆ ಇಷ್ಟ ಬಂದಿರೋ ಲೈಟರ್ಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನಾನು ಕೂಡ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದು ಒಂಥರ ನಮಗೆ ಆಪ್ಷನ್ಸ್ ಕೊಡುತ್ತೆ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಗನ್ ಅಂತ, ಗನ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ನೋಡ್ತಿರ್ಬೋದು ಡಿಫ್ರೆಂಟ್ ಆಗಿರೋಂಥ ಗನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಷ್ಟ ಬಂದಿರೋ ಗನ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಯಾವುದೋ ಒಂದು ಗನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಮೇಲೆ ನಾವು ಟ್ಯಾಪ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ನಾವು ಇದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣನೇ ಇದು ಫೈರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಸರಿ ಟ್ಯಾಪ್ ಮಾಡ್ತೀರೋ ಆ ಸರಿ ಇದು ಫೈರ್ ಆಗ್ತಾನೆ ಇರುತ್ತೆ. ಸೊ ಈ ಥರನೇ ಈ ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕಾಗೋದು. ಸೊ ಇದು ನಿಮಗೆ ಇದು ಫೀಲ್ ಆಗುತ್ತೆ. ನಾವು ನಾರ್ಮಲಾಗಿ ಗನ್ನು ಚಿಕ್ಕ ಮಕ್ಕಳು ಆಟ ಆಡೋ ಗನ್ನಲ್ಲಿ ನಾವು ರೋಲ್ ಹಾಕ್ಬಿಟ್ಟು ಹೊಡಿತೀವಲ್ಲ ಅದೇ ಥರನೇ ಇದು ಒಂದು ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಾಯಿತು ಫ್ರೆಂಡ್ಸ್. ಇನ್ನು ಬಾಂಬ್ನ ನಾವು ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ನಿಮಗೆ ಡಿಫ್ರೆಂಟ್ ಆಗಿರೋಂಥ ಒಂದು ಕ್ರ್ಯಾಕರ್ಸ್ನ ನೀವು ಇಲ್ಲಿ ಇದರಲ್ಲಿ ನೋಡ್ಬೋದು. ಇದರಲ್ಲಿ ನಿಮ್ಗೆ ಇಷ್ಟ ಬಂದಿರೋಂಥ ಕ್ರ್ಯಾಕರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ತುಂಬ ವೆರೈಟಿ ಆದಂಥ ಕ್ರ್ಯಾಕರ್ಸ್ನ ಇಲ್ಲಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ಕ್ರ್ಯಾಕರ್ಸ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ನೀವು ಬೇಕು ಅಂತಂದರೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಫಸ್ಟ್ ಪೇಜಲ್ಲಿ ಹೋಗಿ ನಾನು ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು. ಸೊ ಇದನ್ನು ಅಂಟಿಸ್ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದನ್ನ ಪವರ್ ಫ್ಲವರ್ ಪಾಟ್ ಅಂತಾರೆ. ಇದನ್ನು ಜಸ್ಟ್ ನಮ್ಮ ಒಂದು ಲೈಟರ್ ಮೇಲೆ ಟ್ಯಾಪ್ ಕ್ಲಿಕ್ ಮಾಡಿ ಅದು ಲೈಟ್ ಆಗುತ್ತೆ. ಅದನ್ನು ನೀರು ತೊಗೊಂಡೋಗಿಟ್ಟರೆ ಇದು ಆ ಥರ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಅದು ಗ್ರಾಫಿಕ್ಸ್ ಆಗಿರ್ಬೋದು ಅದರ ಸೌಂಡ್ ಆಗಿರ್ಬೋದು ತುಂಬ ನ್ಯಾಚುರಲ್ ಆಗಿದೆ. ಒಂಥರ ಫೀಲ್ ಆಗುತ್ತೆ ನಿಜವಾಗ್ಲೂ ನಾವೇನೋ ಅಂಟಿಸಿದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಆಗುತ್ತೆ. ಸೊ ಮತ್ತೆ ಇನ್ನೊಂದ್ಸರಿ ನೀವು ಬೇಕು ಅಂತಂದರೆ ಅದನ್ನು ರಿಫ್ರೆಶ್ ಮಾಡಿ ಬ್ಯಾಕ್ ಬಂದು ಬೇರೆ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಅದೇ ಥರ ಲೈಟರ್ನ ಎಲ್ಲ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಫೈರ್ ಆಗುತ್ತೆ, ಅದನ್ನ ಎತ್ಕೊಂಡೋಗಿ ಹತ್ತಿರ ಇಟ್ಟರೆ ಇದು ಅಂಟ್ಕೊಳ್ಳುತ್ತೆ. ಸೊ ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ಕಲರ್ಸು ಮತ್ತು ಡಿಫ್ರೆಂಟ್ ಆಗಿರೋಂಥ ಒಂದು ಕ್ರ್ಯಾಕರ್ಸು ಮೇಲೆ ಬಂದು ಬ್ಲಾಸ್ಟಾಗಿ ಹೋಗ್ತಿದೆ. ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ನೋಡೋದಕ್ಕೆ. ಸೊ ಮತ್ತೆ ರಿಫ್ರೆಶ್ ಮಾಡಿ ಮತ್ತೆ ಬ್ಯಾಕ್ ಬನ್ನಿ. ಬೇರೆ ನಿಮ್ಗೆ ಯಾವುದಾದ್ರೂ ಐಟಮ್ ಇದರಲ್ಲಿ ಬೇಕು ಅಂತಂದರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇದರಲ್ಲಿ ಒಂದು ರಾಕೆಟ್ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಅಂಟಿಸಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೋ ನೋಡೋಣ. ಸೊ ಸೇಮ್ ಇದೂ ಅದೇ ಪ್ರೊಸೀಜರು, ಲೈಟನ್ನು ಆನ್ ಮಾಡಿ ಅದರ ಹತ್ರ ಇಟ್ಟರೆ ನೋಡಿ ಹೊಗೆ ಬಂದು ನಿಜವಾಳು ರಾಕೆಟು ಅಂಟ್ಕೊಂಡು ಹೋಗೋ ಥರನೇ ಹೋಗ್ತಿದೆ. ಹೋಗಿ ಕೊನೆಯಲ್ಲಿ ಅದು ಬ್ಲಾಸ್ಟ್ ಆಗೋಗುತ್ತೆ. ಸೊ ಮತ್ತೆ ರಿಫ್ರೆಶ್ ಮಾಡಿ ಬ್ಯಾಕ್ ಬನ್ನಿ. ಮತ್ತೆ ನೀವು ಯಾವ್ದು ಬೇಕೋ ಅದನ್ನು ನೀವು ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ನಾವು ಲಾಸ್ಟ್ ಪೇಜಲ್ಲಿ ಹೋಗಿ ನೋಡಿದ್ರೆ ನಾವು ಇಲ್ಲಿ ಇನ್ನೊಂದು ವೀಲ್ ಅಂತ ಬರುತ್ತೆ ನೋಡಿ, ಅದನ್ನು ಒಂದು ಅಂಟಿಸಿ ನೋಡೋಣ ಅದು ಯಾವ ರೀತಿ ಇದು ಮಾಡುತ್ತೆ ಅಂತ ನೋಡಿದರೆ. ಸೊ ಸೂಪರ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಒಂಥರ ಗ್ರಾಫಿಕ್ಸ್ ಆಗಿರ್ಬೋದು ಹಾಗೆ ಸೌಂಡ್ ಆಗಿರ್ಬೋದು ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗೇ ಬಂದಿದೆ ಈ ಒಂದು ಅಪ್ಲಿಕೇಶನಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಲ್ಲಿವರೆಗೂ ನೋಡಿದ್ರೆ ನೀವು ಡಿಫ್ರೆಂಟ್ ಕ್ರ್ಯಾಕರ್ಸ್ನ ಯಾವ ರೀತಿ ಇದರಲ್ಲಿ ತೊಗೊಂಡು ಯೂಸ್ ಮಾಡ್ಬೋದು ಅಂತ ತುಂಬ ವೆರೈಟಿ ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಿಮಗೆ ತುಂಬ ಫನ್ನಿ ಆಗಿರೋಂಥದ್ದು ಕೆಲವೊಂದು ಕೊಟ್ಟಿದ್ದಾರೆ, ಇದನ್ನು ನೀವು ನೋಡ್ತಾ ಇರ್ಬೋದು. ಚಿಕ್ಕ ಮಕ್ಕಳಿಗಂತೂ ಇದು ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇದು ಡಾಗಿ ಬಾಂಬ್ ಅಂತ ಕೊಟ್ಟಿದ್ದಾರೆ. ಸೊ ರಿಯಲಿ ಇದು ಒಂಥರ ಫನ್ನಿ ಅಂತ ಹೇಳ್ಬೋದು. ಹಾಗೆ ಈ ಥರ ಡಿಫ್ರೆಂಟ್ ಆಗಿರೋದು ಮಕ್ಕಳನ್ನ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ, ಹಾಗೆ ಅವ್ರ ಮೈಂಡ್ನ ಡೈವರ್ಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಈ ಅಪ್ಲಿಕೇಶನ್ ನಿಮಗೆಲ್ಲ ಯೂಸ್ಫುಲ್, ತುಂಬ ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ. ನೀವು ಈ ದೀಪಾವಳಿ ಮುಗಿಯೋದಕ್ಕೆ ಮೊದಲು ಇದನ್ನು ಒಂದ್ಸರಿ ಇನ್ಸ್ಟಾಲ್ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಆಟ ಆಡೋದಕ್ಕೆ. ಖಂಡಿತ ಅವರು ಸ್ವಲ್ಪ ಹೊತ್ತಿಗಾದ್ರೂ ಅವ್ರ ಮೈಂಡ್ನ ಡೈವರ್ಟ್ ಮಾಡ್ಕೊತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಈ ರೀತಿ ಈ ಅಪ್ಲಿಕೇಶನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.